लक्वा पैरालिसिस स्ट्रोक जगत्तिन अति वेगवागि बेळेयुत्तिरुव समस्येगळल्लि एरडने स्थानदल्लि ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಳ್ಳಂಬಾರ ಗ್ರಾಮದ ಒಬ್ಬ ನಾಟಿ ವೈದ್ಯರಿದ್ದಾರೆ. ಇಲ್ಲಿ ಮಹಾತ್ಮ ಗಾಂಧಿಯವರಿಗೆ ಎಡಭಾಗದ ಪಾರ್ಶ್ವೆಯಾದವಾಗ ನಮ್ಮ ಅಜ್ಜವರನ್ನು ಕರ್ಕೊಂಡೋಗಿ ಬೆಂಗಳೂರಿನ ನಂದಿಬೆಟ್ಟದಲ್ಲಿ ಒಂದು 22 ದಿವಸ ಅಲ್ಲಿ ವಾಸ್ತವ್ಯ ಇದ್ದು ಅವರಿಗೆ ಔಷಧೋಪಚಾರ ಮಾಡಿ ಆರಂಭ ಮಾಡಿದ್ದಾರೆ. ಅಮಿತಾಭ್ ಬಚ್ಚನ್ ಅವರು ಕೂಡ ಕೂರಿ ಪಿಕ್ಚರ್ ಶೂಟಿಂಗ್ ಟೈಮ್ನಲ್ಲಿ ಅವರಿಗೆ ಮುಖದ ಭಾಗದಲ್ಲಿ ಮುಖ ಕ್ರಾಸ್ ಆದಾಗ ಅದಕ್ಕೆ ನಮ್ಮ ತಂದೆಯವರ ಹತ್ರ ಬಂದು ಔಷಧ ತೊಗೊಂಡೋಗಿ ಮನೆಯಲ್ಲೂ ಉಪಚಾರ ಮಾಡ್ಕೊಂಡಿದ್ರು. ವೀರೇಂದ್ರ ಪಾಟೀಲ್ರಿಗೆ ಸ್ಟ್ರೋಕ್ ಆದವಾಗ ಅವರಿಗೆ ಬಲಭಾಗದ ಸ್ಟ್ರೋಕ್ ಆದವಾಗ ಮಾತು ಕೈಕಾಲಲ್ಲ ನಿಂತೋಗಿತ್ತು. ಅವರ ಮನೆಗೆ ಹೋಗಿ ನಾವು ಒಂದು 15 ದಿವಸದ ಉಪಚಾರ ಮಾಡಿ ಅವರಿಗೆ ಮೊದಲಾಗಿ ಮಾತಾಡಲಿಕ್ಕೆ ನಡಲಿಕ್ಕೆ ಬಂದಂತರ ನಾವು ಬಂದಿದ್ದೆವು. ಲಾಮಾಗಳು ಇಲ್ಲಿ ಬಂದು ಔಷಧ ಉಪಚಾರ ಮಾಡ್ಕೊಂಡಿರ್ತಾರೆ. ದಲೈ ಲಾಮಾ ರಾಘವೇಂದ್ರ ರಾಜಕುಮಾರ್ ಕೂಡ ಸಿಂಗಾಪುರ್ ಹೋಗಿ ಅವರೇ ಟ್ರೀಟ್ಮೆಂಟ್ ಮಾಡಿದ್ರು 3 ತಿಂಗಳ ಕಾಲ. ಅದ್ರ ನಂತರನೂ ಕೂಡ ನಡೀಲಿಕ್ಕಾಗದಿದ್ದವಾಗ ನಮ್ಮ ಹಾಸ್ಪಿಟಲ್ ಹತ್ರ ಬಂದು ನಡೆಯುವಂಥ ಸ್ಥಿತಿಗೆ ಬಂದಿದ್ದು. ಒಂದು 10 ದಿವಸದಲ್ಲಿ ಸಾಮಾನ್ಯ ಒಂದು 28 ಸಲಕರಣೆಗಳೇ ಇದೆ. ನಾವು ಸಾಮಾನ್ಯ ವರ್ಷದ ಎಲ್ಲ ದಿನಗಳನ್ನು ನೋಡ್ತೇವೆ, ಯಾವುದೇ ದಿನ ರಜೆ ಅಂತ ಇರುವುದಿಲ್ಲ. ಸರ್, ಈಗ ನನ್ನ ಕೈಯಲ್ಲಿ ಹಾಗೂ ನಿಮ್ಮ ಕೈಯಲ್ಲಿ ಕೆಲವೊಂದಿಷ್ಟು ಔಷಧಿಗಳಿದ್ದಾವೆ, ಇವೆಲ್ಲ ಯಾವುದಕ್ಕೆ? ಪಾರ್ಶ್ವಯ ಮತ್ತು ಸಂಧಿವಾತಕ್ಕೆ ಎರಡಕ್ಕೂ ಬರ್ತದೆ. ಇದು ಆಯಿಲು ಅಪ್ಲೈ ಮಾಡಿಕೊಂಡ್ರೆ ನರಗಳು ಟೈಟ್ ಆದ್ದು ಸ್ಮೂತ್ ಆಗ್ತದೆ, ಮತ್ತು ಆ ನರಗಳೇ ಚೈತನ್ಯ ಕೂಡ ಬರ್ತದೆ. ಹಾಂ, ಮತ್ತು ನೋವು ಕೂಡ ಕಡಿಮೆ ಆಗ್ತದೆ. ಭಾಳ ಬಲವಂತವಾಗಿ ತಿಕ್ಕಿ ಹಚ್ಚಬೇಕಾದಿಲ್ಲ, ಸ್ನಾನಕ್ಕಿಂತ 1 ಗಂಟೆ ಮೊದಲೇ ತೈಲ ಹಚ್ಚಿ ಸ್ನಾನ ಮಾಡ್ಕೋಬೋದು. ಹಾಂ ಹಾಂ, ಅಪ್ಲೈ ಮಾಡುವಂಥದ್ದು ಅಪ್ಲೈ ಮಾಡೋದು ಅಷ್ಟೇ. ಹ್ಞೂ ಸರ್, ಇದು ಇನ್ನೊಂದಿದೆ, ರೂಟ್ ಇದೆ, ಬೇರಿದೆ. ಹಾಂ, ಆ ಬೇರನ್ನು ಇದು ಬೇರು ಒಂದೇ ಕ್ವಾಲಿಟಿ, ಒಂದೇ ಜಾತಿ ಬೇರು. ದಪ್ಪದಿದ್ರೆ ನಾವು ಒಂದೇ ಇಡ್ತೇವೆ, ಚಿಕ್ಕದಿದ್ರೆ 2 ಇದೆ, ಇನ್ನೂ ಚಿಕ್ಕದಿದ್ರೆ 3 ಇರ್ತದೆ. ಒಂದೇ ಕ್ವಾಲಿಟಿ ಇದೆ. ಒಂದು ಬೇರನ್ನು ಅರ್ಧ ಲಿಂಬೆಹಣ್ಣನ್ನು ಕಲ್ಮೇಲೆ ಹಿಂಡ್ಕೊಂಡು ತಿಕ್ಕಿ ಪೇಸ್ಟ್ ಮಾಡೋದು. ಆ ಪೇಸ್ಟು ಕೈಯಿಂದ ತಗೊಂಡು ನಾಲಿ ತಿಕ್ಕಿ ಕ್ಲೀನ್ ಮಾಡಬೇಕು. ತಿಕ್ಕಿದ್ದು ಅದು ಜೊಲ್ಲು ಕಫ ಎಲ್ಲ ಬಂದು ಉಗಿಬೇಕು. ಒಂದು ವೇಳೆ ಹೊಟ್ಟೆಗೆ ಹೋದರೆ ಅಪಾಯ ಇಲ್ಲ. ಅಪಾಯ ಇಲ್ಲ, ಹೌದು. ಏನಾಗ್ತದೆ ಸರ್ ಅದು? ನಾಲಿ ತಿಕ್ಕಿದ್ರಿಂದ ನಾಲಿಗೆ ದಪ್ಪ ಇದ್ದು ಗಾಳಿಗಾಗ್ತದೆ, ಮತ್ತು ನಾಲಿಗೆಯಲ್ಲಿ ಸ್ವಲ್ಪ ಚೈತನ್ಯ ಬರ್ತದೆ, ಬಾಳೆನ ಚೈತನ್ಯ ಬರೋದಿಲ್ಲ. ಮತ್ತು ನಾಲಿಗೆ ತೆಳ್ಳಗಾದ ನಂತರ ನಾಲಿಗೆ ಅಲ್ಲಲ್ಲಿಕ್ಕೆ ಬಲ ಬರಬೇಕಂದ್ರೆ ನಮ್ಮದು ವನಸ್ಪತಿಯಲ್ಲಿ ಬಲ ಬರ್ತದೆ. ವನಸ್ಪತಿ ಅಂದರೆ ಎಲೆ ಥರದ ಔಷಧಿ ಇದೆ, ಅದು ಸ್ಟಾರ್ಟಿಂಗ್ನಲ್ಲಿ ಅದನ್ನು 7 ಭಾಗ ಮಾಡಿಕೊಡ್ಬೇಕು. ನಾವೊಂದು ಕಡೆ ಪ್ಯಾಕೆಟ್ ಕಟ್ಟಿರ್ತೇವೆ, 7 ಭಾಗ ಮಾಡಿ 1 ಭಾಗ ರೆಡಿ ಮಾಡಬೇಕಾದ್ರೆ ಅದರಲ್ಲಿ 1 ಭಾಗದಲ್ಲಿ 9 ಲವಂಗ ಸೇರಿಸ್ಬೇಕು, 9 ಬೆಳ್ಳುಳ್ಳಿ ಬೇಳೆ, ಮೆಣಸಿನಕಾಳು 9, ಸಾಸಿವೆ 2 ಚಮಚ, ಅರಶಿನ ಪೌಡ್ರ್ 1/2 ಚಮಚ, ಈ 5 ಸಾಮಾನುಗಳನ್ನು ಸೇರಿಸ್ಕೊಂಡು 2 ಲೋಟ ನೀರು ಹಾಕಿ ಮಿಕ್ಸರಲ್ಲಿ ಚೆನ್ನಾಗಿ ಜ್ಯೂಸ್ ಟೈಪ್ ಮಾಡೋದು. ಅದು ರೆಡಿ ಆದ ನಂತರ ಅದನ್ನೇ 2 ಭಾಗ ಮಾಡೋದು, 1 ಭಾಗ ಬೆಳಿಗ್ಗೆ, 1 ಭಾಗ ಸಂಜೆ. ಬೆಳಗಿನ 1 ಭಾಗದಿಂದ 1/2 ಟೀ ಕಪ್ನಷ್ಟು ಔಷಧ ಟೀ ಸೋಸು ಜಾರಿಯಲ್ಲಿ ಸೋಸ್ಕೊಂಡು ಕುಡಿದು ಕೊಡೋದು. ಉಳಿದನ್ನು ಮುಖ ಸೈಡ್ ಹೋಗಿದರೆ ಮುಖದಿಂದ ಲೇಪನ ಮಾಡಬೇಕು, ಮುಖ ಕರೆಕ್ಟ್ ಇದ್ದರೆ ಕುತ್ತಿಗಿಂದ ಕೆಳಕ್ಕೆ 2 ಸೈಡು ಲೇಪನ ಮಾಡಬೇಕು. ಲೇಪನ ಅಂದರೆ ಸ್ವಲ್ಪ ಅವರಿಗೆ ಸಹನೆ ಆಗುವಷ್ಟು ತಿಕ್ಕಿ ಹಚ್ಚಬಹುದು. ಹಚ್ಚಿದ್ದು ಸ್ವಲ್ಪ ಹೊತ್ತಿನಲ್ಲಿ ಅದು ಡ್ರೈ ಆದ ನಂತರ ಮೈಯಲ್ಲಿ ಏನೂ ಇರುವುದಿಲ್ಲ, ಎಲ್ಲ ಬಿದ್ದೋಗಿರ್ತದೆ. ಅದೇ ಮೈ ಮೇಲೆ 2ನೇ ಬಾರಿ ಇನ್ನೊಂದು ಗ್ಲಾಸನ್ನು ಸಂಜೆ ತೆಗೆದಿಡಬೇಕು. ಸಂಜೆ ತೆಗೆದಿಟ್ಟರೂ ಕೂಡ ಸ್ವಲ್ಪ ಕುಡಿದು ಕೊಟ್ಟು ಉಳಿದು ಮೈಗೆಲ್ಲ ಹಚ್ಚಬೇಕು. ಮತ್ತು ಸ್ನಾನ ಮಾಡೋದು ಅಭ್ಯಾಸ ಅವ್ರಿಗೆ ಎಷ್ಟೊತ್ತಿಗೆ ಇರ್ತದೆ. ಈಗ ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಬೆಳಿಗ್ಗೆ ಸ್ನಾನ ಮಾಡ್ಕೋಬೋದು, ಮಧ್ಯಾಹ್ನ ಮಾಡಿದ್ರೆ ಮಧ್ಯಾಹ್ನ, ರಾತ್ರಿ ಮಾಡಿದ್ರೆ ರಾತ್ರಿ ಸ್ನಾನ ಮಾಡ್ಬೋದು. ಅವ್ರವ್ರ ಟೈಮ್ಗೆ ಸ್ನಾನ ಮಾಡ್ಕೊಳ್ಳೋದು ಅವರು ಮೊದಲಿಂದ ರೂಢಿದ್ದಂಗೆ ಮಾಡ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಆಮೇಲೆ ಅದು 7 ದಿನದ ವನಸ್ಪತಿ ಖಾಲಿ ಆದ ನಂತರ ಅದು ಆಯಿಲ್ ಹಚ್ಚಬೇಕಂತ ಇರ್ತದೆ, ಅದು ಪಾರ್ಶ್ವಯಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಜಾಯಿಂಟ್ಸ್ ಪೇನಿಗೆ ಸಂಬಂಧಪಟ್ಟದ್ದು ಕೂಡ ಹಾಗೆ, ಇದು ಆಯಿಲನ್ನು ಎಲ್ಲೆಲ್ಲಿ ನೋವಿದೆ ಅಲ್ಲಿ ಅಷ್ಟೇ ಹಚ್ಚಿ ಬಿಡಬೇಕು. ಮತ್ತು ಬಲವಂತವಾಗಿ ತಿಕ್ಕಿ ಹಚ್ಚಬಾರ್ದು. ಮತ್ತು ಪಾರ್ಶ್ವಯಿಗೆ ಸಂಬಂಧಪಟ್ಟದ್ದು ಪತ್ತೆಯಲ್ಲಿ ತಂಬಾಕು ತಗೊಳ್ಬಾರ್ದು, ತಂಬಾಕು ತಿನ್ನಬಾರ್ದು, ಬೀಡಿ ಸಿಗರೆಟ್ ತಗೋಬಾರ್ದು, ಅವು 2 ಬಲವಾದ ಪತ್ತೆ ಇದೆ. ಮತ್ತು ನಾಲಿಗೆ ದಪ್ಪ ಆಗೋದು ಬಾಳೆಹಣ್ಣಿಂದ ಕೂಡ ನಾಲಿಗೆ ಸ್ವಲ್ಪ ಕೆಲವರಿಗೆ ದಪ್ಪ ಆಗುತ್ತೆ, ಅದು ಸ್ವಲ್ಪ ಕಡಿಮೆ ಮಾಡಬೇಕಂತ ಇದೆ. ಅದನ್ನು ಹೊರತುಪಡಿಸಿ ಮತ್ತು ಯಾವುದೇ ಪತ್ತೆ ಇಲ್ಲ. ಆಮೇಲೆ ಅವರಿಗೆ
ನಮ್ಮನೆಯವರು ನಿಲ್ಲೋದು ನಡೆಸೋದು ಇವೆಲ್ಲ ಪ್ರಯತ್ನ ಮಾಡಲೇಬೇಕು ಮಾಡಲೇಬೇಕು ಹಿಂಗಿರುತ್ತೆ. ಮತ್ತು ಅವರೇನೇನು ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಬಿ ಪಿದ ಅಥವಾ ಶುಗರ್ದ ಅಥವಾ ಯಾವ ಕಾಯಿಲಿಂದ ಯಾವ ಕಾರಣದಿಂದ ಅವರಿಗೆ ಸ್ಟ್ರೋಕ್ ಆಗಿದೆ ಆ ಮಾತ್ರೆಗಳನ್ನು ಅವರು ಮೊದಲಿಂದ ತಗೊಳ್ತೇನೆ ಇದ್ದುದನ್ನು ಕಂಟಿನ್ಯೂ ಮಾಡಲೇಬೇಕು. ನಮ್ದು ಔಷಧಕ್ಕೆ ಆ ಟ್ಯಾಬ್ಲೆಟ್ಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅಡ್ಡ ಪರಿಣಾಮ ಯಾವುದೂ ಇಲ್ಲ. ನಮ್ಮದು ಈಗ ಸಹಜವಾಗಿ ಊಟ ಇದ್ದಂಗೆ ಇರ್ತದೆ, ಅವೆಲ್ಲ ಉಂಗ ಮೆಣಸಿನಕಾಯಿ ಸಾಸಿವೆ ಇಂಥದ್ದನ್ನು ಮಿಕ್ಸ್ ಇದ್ದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದು ಕ್ವಾಂಟಿಟಿ ಈಗ ನಮ್ಮದು 9 ಲವಂಗ ಹೇಳಿದ್ರು ಕೂಡ ನೀವೇನಾದರೂ ಭಾಳ ಹೀಟ್ ಆಗ್ಬೋದು ಅಂತ ಕಲ್ಪನೆ ಬರ್ಬೋದು. ಅದೆಲ್ಲ ತಿನ್ಬಿಡೋದೇನಿಲ್ಲ, ಅದು ಮೈಗೆ ಲೇಪನ ಮಾಡಲಿಕ್ಕೆ ಅಷ್ಟೇ ಇರ್ತದೆ. ಕುಡಿಯೋದು ಟೀ ಸೋಸು ಜಾರಿಯಲ್ಲಿ ಸೋಸ್ಕೊಂಡು ನೀರು ಥರದ ರಸ ಒಂದು 4 ಚಮಚ ಕುಡಿಯೋದಷ್ಟೇ ವಿನ, ಮತ್ತು ಬೇರೆ ಹೊಟ್ಟೆಗೆ ಏನು ಜಾಸ್ತಿ ಹೋಗಿರೋದಿಲ್ಲ. ಹಾಗಾಗಿ ಯಾವುದೇ ಅಡ್ಡ ಪರಿಣಾಮ ಆಗುವಂಥ ಸಾಧ್ಯತೆಯೇ ಇರೋದಿಲ್ಲ. ಮತ್ತು ಇದಕ್ಕೆ ಜಾಯಿಂಟ್ಸ್ ಪೇನ್ ಕೂಡ ಅದು ಆಯಿಲು ನಿಧಾನ ಹಚ್ಕೋಬೇಕು, ಎಲ್ಲೆಲ್ಲಿ ನೋವು ಇದೆ ಅಲ್ಲಿ ಹಚ್ಕೋಬೇಕು. ಆಮೇಲೆ ಇದರಲ್ಲಿ ಜಾಯಿಂಟ್ಸ್ ಪೇನ್ ಒಂದೊಂದು ಡೋಸಲ್ಲಿ 4 ಪ್ಯಾಕೆಟ್ ಇರುತ್ತೆ. ಇದು ಜಾಯಿಂಟ್ ಪೇನ್ ಸರ್? ಇದು ಹೌದು, ಇದರಲ್ಲಿ ಚಿಕ್ಕದು 4 ಪ್ಯಾಕೆಟ್ ಇದೆ ಒಳಗಡೆಗೆ. ಹಾಂ, ಒಂದು ನಿಮಿಷ ಸರ್. ಇದರಲ್ಲಿ 4 ಪ್ಯಾಕೆಟ್ಗಳಿದ್ದಾವೆ ಸ್ನೇಹಿತರೆ. ಇದರಲ್ಲಿ ಚೂರ್ಣ ಇದೆ, ಒಂದು ಪ್ಯಾಕೆಟಲ್ಲಿ 1 ಸ್ಪೂನ್ ಅಷ್ಟೇ. ಇದು ವೈಟ್ ಗೋಧಿ ಹಿಟ್ಟರಾಗೆ ಇದೆ, ಅದರಲ್ಲಿ ವೈಟ್ ಪೌಡರ್ ಇದೆ, ಅದೇನು ವೈಟ್ ಪೌಡರ್ ಥರ ಇದೆ. ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ರಾತ್ರಿ ಊಟದ ನಂತರ ಕುಡಿಯೋದು, ಖಾಲಿ ಹೊಟ್ಟೆಲ್ಲಿ ತಗೊಳೋಕ್ಕಿಲ್ಲ. ರಾತ್ರಿ ಊಟದ ನಂತರ ಆದ ನಂತರ? ಹೌದು, ಅದು ಒಂದು ಪ್ಯಾಕೆಟನ್ನು ಒಂದು ದಿನ ತಗೊಳ್ಳೋದು, ಹಾಗೆ 4 ಪ್ಯಾಕೆಟ್ 4 ದಿವಸ ತಗೊಳ್ಬೇಕು. ಇದರಲ್ಲಿ ನೋವು ಕಡಿಮೆ ಆಗ್ತಾ ಬರ್ತದೆ, ಇದು ಪರ್ಮನೆಂಟ್ ಕ್ಲಿಯರ್ ಆಗ್ತದೆ ನೋವು. ಸರ್, ಇದು ಯಾವ ಔಷಧಿ? ಇದು ಜಾಯಿಂಟ್ಸ್ ಪೇನದ್ದು, ಮತ್ತು ಸಂಧಿವಾಯಿ ಅಂತ ಹೇಳ್ತೀರಿ, ಮತ್ತು ಸ್ಟ್ರಿಪ್ಟಿಸ್ಗು ಸ್ಪಾಂಡಿಲೈಸ್ಗೂ ಬರ್ತದೆ. ಈ ಕುತ್ತಿಗೆ ಹತ್ರ ಸ್ಪಾಂಡಿಲೈಸ್ ಅಂದರೆ ನರಗಳ ಡ್ಯಾಮೇಜ್ ಆಗಿ ಸ್ಪೈನಲ್ ಕಾರ್ಡ್ ಎಲ್ಲ ಡ್ಯಾಮೇಜ್ ಆಗಿ ಫ್ರೆಶ್ ಆಗಿರ್ತದೆ, ಅದು ಕೂಡ ಇದು ತುಂಬಿಕೊಂತ ಮುಂದೆ ಸರಿ ಆಗ್ತದೆ. ಸೊಂಟದಲ್ಲಿ ಡ್ಯಾಮೇಜ್ ಆದರೂ ಸರಿ ಆಗ್ತದೆ, ಮೊಣಕಾಲಿಯಲ್ಲಿ ಡ್ಯಾಮೇಜ್ ಆದರೂ ಇದರಲ್ಲಿ ಸರಿ ಆಗ್ತದೆ. ಹಾಂ ಹಾಂ, ಅಷ್ಟೇ ಸರ್. ಇದರಲ್ಲಿ ಯಾವುದೇ ಪತ್ತೆ ಇಲ್ಲ, ಇದಕ್ಕೆ ಯಾವುದೂ ಪತ್ತೆ ಇಲ್ಲ. ಹಾಂ ಸರ್, ಈಗ ಕೆಲವೊಂದಿಷ್ಟು ಡೌಟ್ಸ್ಗಳಿದ್ದಾವೆ. ಏನು ಅಂದರೆ, ಈಗ ನಮಗೆ ಬಿ ಪಿ ಅಥವಾ ಶುಗರ್ ಇದ್ದು ಅಥವಾ ಥೈರಾಯ್ಡು ಏನೋ ಒಂದು ಸಮಸ್ಯೆ ಇದೆ ಮೊದಲಿಂದ, ಅದರ ಟ್ಯಾಬ್ಲೆಟ್ಸ್ ಆಗಲಿ ಮಾತ್ರೆಗಳಾಗಲಿ ಕಂಟಿನ್ಯೂ ಇದ್ದಾವೆ. ಆ ಥರ ಇದ್ದಾಗ ಒಂದು ವೇಳೆ ಲಕ್ಕು ಆಗಿ ನಿಮ್ಮ ಹತ್ರ ಬಂದಾಗ ಆ ಟ್ಯಾಬ್ಲೆಟ್ಗಳು ಹೇಗೆ ಬಿಡಬೇಕು ಅಥವಾ ತಗೋಬೇಕು, ಅಥವಾ ನಿಮ್ಮ ಔಷಧಿಗಳಿಂದ ಏನಾದರೂ ಅಡ್ಡ ಪರಿಣಾಮಗಳಾಗ್ತಾವ ಹೇಗೆ ಅಂತ? ಇಲ್ಲ, ಬಿ ಪಿಗೆ ಮಾತ್ರೆಗಳನ್ನು ತಗೊಳ್ಳೇಬೇಕು, ಶುಗರ್ಗೆ ಏನಿದೆ ಅದನ್ನು ತಗೊಳ್ಳೇಬೇಕು. ಬೇರೆ ಏನೇನು ಕಾಯಿಲೆಗೆ ತೊಂದರೆ ಇದೆ, ಹಾರ್ಟಿನ ತೊಂದರೆ ಇದೆ ಅಥವಾ ಏನೇನು ತೊಂದರೆ ಇದೆ, ಅವುಗಳಿಗೆ ತಗೊಳ್ಳೇಬೇಕು. ಅವು ಆ ಟ್ಯಾಬ್ಲೆಟ್ಗಳಿಂದ ಕಂಟ್ರೋಲ್ ಆಗ್ತದೆ. ಮತ್ತು ಈ ಸ್ಟ್ರೋಕಿಗೆ ಅಷ್ಟೇ ನಾವು ಕೊಟ್ಟಿರ್ತೇವೆ, ಇದಕ್ಕೆ ಸೀಮಿತ ನರಗಳಿಗೆ ಸೀಮಿತ ಆಗಿ ಅಷ್ಟೇ ಕೊಟ್ಟಿರ್ತೇವೆ. ಇದು ಅದರ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರೋದಿಲ್ಲ. ಏನಿರೋದಿಲ್ಲ? ಇಲ್ಲ. ಸರ್, ಈಗ ನೋಡುವಂಥ ವೀಕ್ಷಕರು, ಸರ್ ಇಲ್ಲ ನಮಗೆ ಸ್ಟ್ರೋಕ್ ಆಗಿದೆ, ನಾವು ನಿಮ್ಮ ಹತ್ತಿರಕ್ಕೆ ಬರೋಕ್ಕಾಗಲ್ಲ, ಒಂದು ವೇಳೆ ನೀವು ಔಷಧಿಗಳನ್ನು ಪಾರ್ಸೆಲ್ ಕಳಿಸುವಂಥ ವ್ಯವಸ್ಥೆ ಏನಾದರೂ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದಾಗ ಏನು ಹೇಳ್ತೀರಿ ಸರ್? ನಾವು ಪಾರ್ಸೆಲ್ ಕಳಿಸೋ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀವಿ. ಈಗ ನಮಗೆ ಮುಖ್ಯವಾಗಿ ಏನು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ನಾವು ಈ ಪಾರ್ಶ್ವಿಗೆ ಈ ಸುಮಾರು 200 ವರ್ಷಗಳಿಂದ ನಾವು ಕೊಡ್ತಾ ಇದ್ದರೂ ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಈಗ ಬಿಸ್ನೆಸ್ ಟೈಪ್ ಆಗಿ ಕೊಡೋದಂಥ ಪದ್ಧತಿ ಇಲ್ಲ, ಅದನ್ನು ಮಾಡಿಸಿಕೊ ಸಾಧ್ಯತೆಯೂ ಇಲ್ಲ. ಅದನ್ನು ಈಗೇನಂದರೆ ನಾವು ಸಂಪೂರ್ಣವಾಗಿ ಈ ಸಸ್ಯ ಮೂಲದ ಔಷಧವನ್ನು ನಾವು ಬಳಸ್ಕೊಳ್ತಾ ಇರ್ತೇವೆ. ಅದು ಇಲ್ಲಿ ಸ್ಥಳೀಯ ಅರಣ್ಯದಲ್ಲಿ ಸಿಗ್ತಾ ಇದೆ, ಅದರ ವಿರಳತೆ ತುಂಬ ಇದೆ. ಹಾಗಾಗಿ ನಾವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಮತ್ತು ನಾವು ಇಲ್ಲಿ ನಮ್ಮ ದಿನನಿತ್ಯ ಎಷ್ಟು ಬೇಕು ಅಷ್ಟು ನಮ್ಮ ಸ್ವಂತ ನಾವೇ ಹೋಗಿ ನಮ್ಮದೇ ಮನೆಯವರೇ ಹೋಗಿ ತಂದು ನಾವು ಅದನ್ನು ಬಳಕೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಕೊಡ್ತಾ ಇದ್ದೇವೆ. ಔಷಧಿಗಳನ್ನು ರೆಡಿ ಮಾಡಿ ಕೊಡ್ತಾ ಇದ್ವಿ. ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಬೇಡಿಕೆ ಇದೆ, ನಾವು ಲೇಬರ್ ಹಾಕಿ ಮಾಡ್ಬೋದು ಅಂತ ನಾವು ಒಂದ್ಸಲ ಈಗ ಬೇಡಿಕೆ ನಮ್ಮ ಪೋಸ್ಟಲ್ಲಿ ಕೇಳ್ತಾ ಇರ್ತೇವೆ, ನಮಗೆ ಬೆಂಗಳೂರಿಗೆ ಇಂದ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಕಳಿಸ್ಕೊಡಿ ಅಂತ ಒತ್ತಾಯ ತಂದವಾಗ ನಾವು ಏನಾದರೂ ಲೇಬರ್ ಹಚ್ಚಿ ಮಾಡುವಂಥ ಒಂದು ವಿಚಾರ ಮಾಡಿದ್ರೆ ಆ ಲೇಬರಿಗೆ ನೀವು ನೋಡಿ ನಮ್ಮಲ್ಲಿ ಒಂದು 30 ಕ್ವಾಲಿಟಿ ಬೇರೆ ಇರುತ್ತೆ. ಅದರಲ್ಲಿ ಒಬ್ಬರಿಗೆ ಎಲ್ಲ 30 ಕ್ವಾಲಿಟಿ ಬೇರನ್ನ ಒಬ್ಬರು ತಿಳಿಸ್ಕೊಟ್ರೆ ಅವರು ಡುಪ್ಲಿಕೇಟ್ ಮಾಡ್ತಾರಂತ ಹೇಳಿ ಅವರೇ ಮತ್ತೇನಾದರೂ ಮಾಡ್ತಾರಂತ ಹೇಳಿ ನಾವು ಒಂದೊಂದು ಮನೆಯವರಿಗೆ ಒಂದು
ಒಂದೊಂದು ಕ್ವಾಲಿಟಿ ಬೇರನ್ನು ತರಲಿಕ್ಕೆ ಹಚ್ಚಿದ್ವಿ. ಅವಾಗ ಮೇಲ್ಗಡೆ ಸರಿ ಇರ್ತದೆ, ಬುಡದಲ್ಲಿ ಬೇರೆ ಬೇರೆ ಇರ್ತದೆ. ಅದನ್ನ ನಾವು ತಂದು ಪೌಡರ್ ಮಾಡಿಕೊಂಡು ಔಷಧ ಮಾಡಿದ್ರೆ ಅದು ಪೂರ್ತಿ ಕಳಪೆ ಆಗ್ತದೆ, ಹಾಗಾಗಿ ಅದೇನು ಪ್ರಯೋಜನ ಬರೋದಿಲ್ಲ. ಹಾಗಾಗಿ ನಾವು ಏನೋ ಕಷ್ಟ ಆಗಲಿ, ಜನಗಳಿಗೆ ಸರಿಯಾದ ವ್ಯವಸ್ಥೆ ಆಗಬೇಕು, ಮಾಡಿದ್ದು ಕರೆಕ್ಟೇ ಇರಲಿ ಅಂತ ಹೇಳಿ ನಾವು ಸಣ್ಣ ಪ್ರಮಾಣದಲ್ಲೇ ಮಾಡ್ತಾ ಇದ್ದೇವೆ. ಅದು ತುಂಬ ಒತ್ತಡ ಬಂದವಾಗ ನಾವು ಪೋಸ್ಟನ್ನು ನಾವು ಕಳಿಸ್ತಾ ಇದ್ವಿ, ಅದು ತುಂಬ ಕಡಿಮೆನೆ ಕಡಿಮೆ ವಿರಳ. ಹೌದು, ಯಾಕಂತಂದ್ರೆ ಇಲ್ಲಿ ಇಲ್ಲಿ ನಮಗೆ ಬಂದವರಿಗೆ ಕೊಡ್ಲಿಕ್ಕೆ ಸಾಕಾಗುವುದಿಲ್ಲ, ಹಾಗಾಗಿ ನಾವು ಎಷ್ಟು ಪ್ರಮಾಣದಲ್ಲಿ ಬರ್ತಾರೆ ಅದೇ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೇವೆ. ಮತ್ತು ನಾವು ಬೇಡಿಕೆ ತುಂಬ ಇದೆ, ನಾವು ಹಾಸ್ಪಿಟಲ್ನ ದೊಡ್ಡ ಮಾಡಲಿಕ್ಕೂ ನಮ್ಗೆ ಆಗುದಿಲ್ಲ, ಯಾಕಂತೇಳಿದ್ರೆ ನಮ್ದು ಔಷಧದ ಕೊರತೆ ಇದೆ. ಗುಣಮಟ್ಟದ ಔಷಧಗಳು ನಾವು ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಪರಿಣಾಮಕಾರಿಯಾಗಿ ಗುಣ ಆಗುವುದು ಕಷ್ಟ ಆಗ್ಬೋದು, ಹಾಗಾಗಿ ನಾವು ಅಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ನೇಹಿತರೆ, ನಾಟಿ ವೈದ್ಯರು ಒಂದು ಮಾತು ಹೇಳಿದ್ರು, ಅಕ್ಕಪಕ್ಕದಲ್ಲಿ ಸಿಗುವಂಥ ಔಷಧಿಗಳನ್ನು, ಫ್ರೆಶ್ ಆಗಿ ಸಿಗುವಂಥ ಔಷಧಿಗಳನ್ನು ತಂದು ನಾವೇ ಖುದ್ದಾಗಿ ತಯಾರು ಮಾಡಿ ಪೇಷಂಟ್ಗಳ ಮೇಲೆ ಅಪ್ಲೈ ಮಾಡ್ತೀವಿ. ಹಾಗೆ ಮಾಡಿದಾಗ ನಾವು 100% ಅವರಿಗೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ. ಒಂದು ವೇಳೆ ನಾವು ಕಮರ್ಷಿಯಲ್ ಆದರೆ ನಮಗೆ ಔಷಧಿಗಳ ಗುಣಮಟ್ಟ ಕಡಿಮೆ ಆಗ್ತದೆ, ನಾವು ದುಡ್ಡಿನ ಹಿಂದೆ ಬಿದ್ದಂಗೆ ಆಗ್ತದೆ. ಹಾಗಾಗಿ ನಾವು ಪಾರ್ಸಲ್ ಕಳಿಸುವಂಥ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಆ ಥರ ಬಿಸ್ನೆಸ್ ಮಾಡುವಂಥ ಟ್ರಿಕ್ಸ್ಗಳನ್ನು ನಾವು ಇದುವರೆಗೂ ಯೂಸ್ ಮಾಡಿಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು 4 ಜನಗಳಿಗೆ ಸಮಾಜಕ್ಕೆ ಒಳಿತು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ಗುಣಮಟ್ಟದ ಔಷಧಿಗಳನ್ನು ಕೊಟ್ಟು ಅವರ ಮುಖದಲ್ಲಿ ನಗುವನ್ನು ತರುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಸುಂದರವಾದ ಮಾತು ಹೇಳಿದ್ರು ನಾಟಿ ವೈದ್ಯರು. ಈಗಿನ ಕಾಲದಲ್ಲಿ ಕಮರ್ಷಿಯಲ್ ಆಗಿರುವಂಥ ಸುಮಾರು ನಾಟಿ ವೈದ್ಯರಿದ್ದಾರೆ. 1 ರೂಪಾಯಿ ಇರುವಂಥ ಬೆಲೆ 200 ರೂಪಾಯಿ, 200 ರೂಪಾಯಿ ಇರುವಂಥ ಬೆಲೆ 500 ರೂಪಾಯಿ ಮಾರಾಟ ಮಾಡುವಂಥ ನಾಟಿ ವೈದ್ಯರ ಮಧ್ಯೆ ಪ್ರಾಮಾಣಿಕ ನಾಟಿ ವೈದ್ಯರು ನಮ್ಮ ಹನುಮಂತ ಬೊಮ್ಮಗೌಡ ಸರ್ ಅವರು. ಸ್ನೇಹಿತರೆ, ನಿಮ್ಗೆ ಏನೇ ಲಕ್ವಾದ ಬಗ್ಗೆ ಏನೇ ಸಮಸ್ಯೆಗಳಿರಲಿ, ಆಮೇಲೆ ಏನೇ ಡೌಟ್ಸ್ಗಳಿರಲಿ, ಕಮೆಂಟಲ್ಲಿ, ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಆಮೇಲೆ ಸ್ಕ್ರೀನ್ ಮೇಲೆ ಇವರ ವಿಳಾಸ, ಫೋನ್ ನಂಬರು ಎಲ್ಲವೂ ಡಿಸ್ಪ್ಲೇ ಮಾಡ್ತೀವಿ. ನಿಮಗೆ ಏನಾದರೂ ಕ್ವಶನ್ ಕೇಳಬೇಕು, ಇನ್ನು ನನಗೆ ಅದರ ಬಗ್ಗೆ ಮಾಹಿತಿ ಬೇಕು ಒಂದು ವೇಳೆ ಅನ್ನೋ ಆಗಿದ್ದರೆ, ನೀವು ಡೈರೆಕ್ಟಾಗಿ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತೊಂದರೆಗಳು, ಸಮಸ್ಯೆಗಳ ಬಗ್ಗೆ, ಪ್ರಶ್ನೆಗಳು ಏನಾದರೂ ಇದ್ದರೆ ನೀವು ಹಂಚ್ಕೋಬೋದು. ಸರ್ ಅದಕ್ಕೆ ನಿಮಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಈ ವಿಡಿಯೋದ ಮುಖಾಂತರ ನಾನು ಹೇಳ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದು, ಇದೇ ಥರ ಎಲೆಮರೆಕಾಯಿಯಂತೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ನಾಟಿ ವೈದ್ಯರು ನಿಮ್ಮ ಊರಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ನಿಮ್ಮ ಪರಿಚಯಸ್ಥರೇ ಯಾರು ಇದ್ದರೆ, ಒಂದು ವೇಳೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಫೋನ್ ನಂಬರ್ ಇದೆ, ನಮಗೆ ಫೋನ್ ಆದರೂ ಮಾಡ್ಬೋದು ಅಥವಾ ಕಮೆಂಟಲ್ಲಿ ನೀವು ಕಮೆಂಟ್ ಆದರೂ ಮಾಡ್ಬೋದು ಸ್ನೇಹಿತರೆ. ಹಾಗೆ ಮಾಡಿದಾಗ ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಹೋಗಿ ಸಂದರ್ಶನ ಮಾಡಿ ನಿಮಗೂ ಅನುಕೂಲ ಆಗುವ ಹಾಗೆ ಮಾಡ್ತೀವಿ, 4 ಜನಗಳಿಗೆ ಅದರಿಂದ ಅವೇರ್ನೆಸ್ ಮೂಡಿಸ್ತೀವಿ ಅಂತ ಹೇಳ್ತಾ. ಸರ್, ಮ್ಯಾಕ್ಸಿಮಮ್ ಒಬ್ಬ ಲಕ್ವಾ ಪೇಷಂಟ್ ನಿಮ್ಮ ಹತ್ರ ಬಂದರೆ, ಅಡ್ಮಿಟ್ ಆದರೆ, ಮ್ಯಾಕ್ಸಿಮಮ್ ಇಷ್ಟು ದಿನದಲ್ಲಿ ಇವರಿಗೆ ಕಡಿಮೆ ಆಗ್ತದೆ ಅನ್ನುವಂಥ ಏನು ಭರವಸೆ ತಗೊಳ್ತೀರಿ ಸರ್? ಕೆಲವರಿಗೆ ಅದು ಬೇಗನೆ ಆರಾಮಾಗ್ತದೆ, ಆದರೆ ಅದು ಎಲ್ಲರ ಮೇಲೆ ನಮ್ಮ ಔಷಧ ಒಂದೇ ಅವಲಂಬಿಸಿರೋದಿಲ್ಲ, ಅವರ ಪೇಷಂಟ್ ಆಕ್ಟಿವಿಟೀಸ್ ಕೂಡ ಅವಲಂಬಿಸಿರ್ತದೆ, ಅವರ ಮನೆಯವರು ಸಪೋರ್ಟ್ ಏನು ಮಾಡ್ತಾರೆ ಅದ್ರ ಮೇಲೂ ಇರ್ತದೆ. ಹಾಗಾಗಿ ಎಲ್ಲರೂ ಸೇರಿ ಕೂಡಿಕರಣ ಮಾಡಿ ನಾವು ಹೇಳಬೇಕಾಗುತ್ತೆ. ಅವರು ಫಸ್ಟಿಗೆ ಒಂದು 2 ದಿವಸ ಅವರು ಟ್ರೀಟ್ಮೆಂಟ್ ಮಾಡಿದಾವಾಗಲೇ ನಾವು ಅದ್ರ ರಿಸಲ್ಟ್ ಗೊತ್ತಾಗ್ಬಿಡ್ತದೆ. ಅವ್ರದ್ದು ಎಲ್ಲ ಮನೆಯವರು ಸಪೋರ್ಟ್ ಚೆನ್ನಾಗಿದ್ದು, ಪೇಷಂಟು ಕೂಡ ಅದು ಸಪೋರ್ಟ್ ಚೆನ್ನಾಗಿದ್ದರೆ ನಮ್ದು ಔಷಧ ಕೂಡ ಹಾಗೆ ನಾವು ಕೆಲಸ ಕೊಟ್ಟು ಬೇಗ ಸರಿ ಮಾಡ್ತೀವಿ. ಸರಿ ಮಾಡ್ತೀವಿ. ಹೌದು ಸರ್. ಕನಿಷ್ಠ ಪಕ್ಷ ಅಂದರೂ ಒಂದು 5-6 ತಿಂಗಳು ಈ ಥರ ತಗೊಳ್ತದ ಹೇಗೆ ಅಂತ ಅಂದರೆ, ತುಂಬ ಡ್ಯಾಮೇಜ್ ಆಗಿದ್ರೆ ಒಂದು 4 ತಿಂಗಳಂತ ಹೋಗ್ಬೋದು. ತುಂಬ ಡ್ಯಾಮೇಜ್ ಆದರೆ ಈಗ ಆಗೋದೇ ಇಲ್ಲ. ಕೆಲವೊಂದು ಒಂದು 10 ವರ್ಷ ಸ್ಟ್ರೋಕ್ ಆಗಿ ಒಂದು 10 ವರ್ಷದಲ್ಲಿ ಅದು ಎಲ್ಲ ರೀತಿ ಪ್ರಯತ್ನ
ಬಿಟ್ಟಿರ್ತಾರೆ, ನಮ್ಮಲ್ಲಿ ಕರ್ಕೊಂಡ್ಬಂದಿರ್ತಾರೆ, ಆವಾಗ ನಾವು ಅದನ್ನು ಸ್ವಲ್ಪ ಲೇಟ್ ಆದರೂ ಕೂಡ ಸರಿ ಮಾಡ್ತೀವಿ. ಸರಿ ಮಾಡ್ತೀರ ಸರ್. ಈಗ ಸುಮಾರು ನೋಡುವಂಥ ವೀಕ್ಷಕರಲ್ಲಿ ಕೆಲವೊಂದಿಷ್ಟು ಡೌಟ್ಗಳಿದ್ದೇವೆ ಸರ್. ನನಗೆ ಲಕ್ವಾಗಿ 15 ವರ್ಷ ಆಗಿದೆ, ಇಲ್ಲ 20 ವರ್ಷ ಆಗಿದೆ, ಇಲ್ಲ 1 ವರ್ಷ ಆಗಿದೆ, ಅಥವಾ 2 ವರ್ಷ ಆಗಿದೆ, ಈ ಥರ ಸುಮಾರು ಜನ ಹೇಳ್ತಾರೆ. ಆ ಲಕ್ವಾ ತೀವ್ರತೆ ನೋಡಿಕೊಂಡು, ಆ ಎಷ್ಟು ವರ್ಷದಿಂದ ಇವರಿಗೆ ಲಕ್ವಾ ಆಗಿದೆ ಅನ್ನುವಂಥದ್ದು ನೋಡಿಕೊಂಡು ಔಷಧಿ ಕೊಡ್ತಿರೋ, ಅಥವಾ ಎಲ್ಲರಿಗೂ ಒಂದೇ ಥರದ ಔಷಧಿಗಳು ಹೇಗೆ ಸರ್? ಔಷಧದಲ್ಲಿ ಏನು ಬದಲಾವಣೆ ಇರೋದಿಲ್ಲ. ಹಾಂ, ಈಗ ಲಕ್ವಾನು ಒಂದೇ ರೀತಿ ಇರ್ತದೆ. ಹಾಂ, ಹಾಗೆ ಏಜ್ ಜಾಸ್ತಿ ಆದ ನಂತರ ಕೆಲವರಿಗೆ ಬಾಡಿ ಟೈಟ್ ಆಗಿರ್ಬೋದು, ಕೆಲವ್ರಿಗೆ ಆ ಥರ ಟೈಟ್ ಆಗಿರೋದಿಲ್ಲ. ಸಾಮಾನ್ಯ ಅವರದೇ ಆದ ಎಕ್ಸಸೈಸ್ ಮಾಡಿ ಅವರು ಸಾಕಷ್ಟು ರೆಡಿ ಮಾಡ್ಕೊಂಡಿರ್ತಾರೆ. ಅದನ್ನು ನಮ್ದು ಔಷಧ ಕೊಟ್ಟವಾಗ ಕೆಲವ್ರದ್ದು ಫಾಸ್ಟ್ ಇಂಪ್ರೂವ್ಮೆಂಟು ಆಗ್ತದೆ. ಅದ್ರ ಬಗ್ಗೆ ನಾವು ಲೇಟಾಗಿ ಬಂದದ್ದು ತುಂಬ ಲೇಟಾಗಿ ಆರಾಮಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಆಕ್ಟಿವ್ ಇರಬೇಕು. ಪೇಷಂಟು ಲೇಜಿ ಇದ್ಬಿಟ್ರೆ ಇಂಪ್ರೂವ್ಮೆಂಟೇ ಹಿಂದೆ ಬಿಡ್ತಾರೆ. ಅವರು ತುಂಬ ಆ್ಯಕ್ಟಿವ್ ಇರಬೇಕು. ಎಷ್ಟೇ ವಯಸ್ಸಿರಲಿ ಅವರು ಯಾವುದೇ ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ಅವರು ಒಂದೇ ಲೈನ್ದಲ್ಲಿ ಖುಷಿಯಿಂದ ನಮ್ಮ ಟ್ರೀಟ್ಮೆಂಟಿಗೆ ಸ್ಪಂದನೆ ಕೊಟ್ಟರೆ ಫಾಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈಗ ನೋವಂತ ಬೊಬ್ಬೆ ಹಾಕ್ತಾರೆ ಕೆಲವರು, ಅದಕ್ಕೆ ನಾವು ನೋವಿನ ಔಷಧೆಲ್ಲ ಕೊಡ್ತೇವೆ. ಕೆಲವರು ತುಂಬ ಮಾನಸಿಕವಾಗಿ ರೆಡಿನೇ ಆಗೋದಿಲ್ಲ, ಮಾನಸಿಕವಾಗಿ ಅದು ತಮಗೆ ಬೇಡನೇ ಅಂತ ತೆಗೆದಾಕಿರ್ತಾರೆ. ಆ ಥರ ಒಂದು ಕಲ್ಪನೆ ಬಂದಿರ್ತದೆ, ಅಂಥವ್ರನ್ನು ನಾವು ಸರಿ ಮಾಡ್ತೇವೆ. ಸರಿ ಮಾಡಿ ಅದು ಸ್ವಲ್ಪ ಟೈಮ್ ತೊಗೊಳ್ತೇವೆ. ಅವರು ನಮ್ಗೆ ಬೇಗ ಚೆನ್ನಾಗಾಗಬೇಕು, ನಾನು ಏನು ಪ್ರಯತ್ನ ಮಾಡ್ತೇನೆ ಅಂತವಾಗ ಬೇಗನೇ ರೆಡಿ ಆಗ್ತದೆ. ಹಾಂ ಹಾಂ, ಅವರು ಪೇಷಂಟಿನ ಮಾನಸಿಕ ಮಟ್ಟ ಸ್ಪೀಡ್ ಇದ್ದರೆ ಬೇಗ ಸರಿ ಮಾಡ್ಬೋದು. ಸರ್, ಸೆಲೆಬ್ರಿಟಿಗಳಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ನೀವು ಇದುವರೆಗೂ ಎಷ್ಟು ಜನ ವ್ಯಕ್ತಿಗಳಿಗೆ ನೀವು ಸರ್ ಇದುವರೆಗೂ ಎಷ್ಟು ಜನ ಸೆಲೆಬ್ರಿಟಿಗಳಿಗೆ ನೀವು ಔಷಧಿ ಕೊಟ್ಟಿದ್ದೀರಿ? ನಾವು ಸಾಮಾನ್ಯ ಒಂದು ವರ್ಷಕ್ಕೆ ಒಂದು 15 ಜನ ಆದರೂ ಆಗಿರ್ಬೋದು. ಒಳ್ಳೆ ವರ್ಷಕ್ಕೆ ಈಗ ನಾವು ನಮ್ದು ಈಗ ನನಗೆ ಒಂದು 60 ವರ್ಷ ಈಗ ನಡೀತಾ ಇದೆ. ಹಾಂ, ಈಗ ನಾನು ಸಾಮಾನ್ಯ ಒಂದು 25-30 ವರ್ಷದಿಂದ ನಾನು ಈ ಫೀಲ್ಡ್ನಲ್ಲಿ ಇದ್ದೇನೆ. ಆವಾಗ ನಮ್ಮ ತಂದೆಯವರು ಈಗ ಇದ್ದರು, ನಮ್ಮ ತಂದೆಯವರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ತಂದೆಯವರು ಈಗ ತೀರ್ಕೊಂಡು ಒಂದು 13 ವರ್ಷ ಆಯಿತು. ಈಗ ನಾವೇ ಮೇಂಟೈನ್ ಮಾಡ್ತಾ ಇದ್ದೇವೆ. ನಮ್ಮ ತಂದೆಯವರು ಇದ್ದಾಗ ಕೂಡ ನಮ್ಮ ತಂದೆಯವರು ನಮಗೆ ಫುಲ್ ಸಪೋರ್ಟ್ ಮಾಡಿ ಎಲ್ಲ ಔಷಧಗಳನ್ನು ತಯಾರು ಮಾಡೋದು ಕೊಡಿಸೋದು ಎಲ್ಲ ನಮಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಒಬ್ಬರ ಕಲ್ಪನೆ, ಅವರ ಒಂದು ಅನುಭವ, ಟ್ರೀಟ್ಮೆಂಟಲ್ಲಿ ಬಂದಂಥ ಅನುಭವಗಳನ್ನು ಅವರು ನಮಗೆ ಸಾಕಷ್ಟು ತಿಳಿಸ್ಕೊಟ್ರಿಂದ ನಮಗೆ ಸಪೋರ್ಟ್ ಆಗಿದೆ. ಮತ್ತು ಕೆಲವೊಂದು ಅವರು ನೀನೇ ತಿಳ್ಕೋಬೇಕು ಅಂತ ನಮ್ಗೆ ಹೇಳ್ತಾಯಿದ್ರು ಕೆಲವೊಂದು ವಿಚಾರಗಳನ್ನು. ಅದು ನನಗೆ ಹೇಳಿದರು, ನಿಮ್ಮ ಅದನ್ನು ಕೊಡ್ಸ್ಕೊಂಡೆ ನಿಮಗೆ ಗೊತ್ತಾಗತ್ತೆ. ಹಾಂ ಹಾಂ, ಕೆಲವೊಂದು ನಾವು ಹೇಳಲಿಕ್ಕೆ ಬರೋದಿಲ್ಲ, ನೀನೇ ಅದನ್ನು ಮಾಡಿ ಅದನ್ನು ಕಲ್ತ್ಕೋಬೇಕು ಅಂತ ಹಿಂಗೆ ಹೇಳ್ತಾಯಿದ್ರು. ಹಾಂ, ಅನುಭವದ ಮೇಲೆ ನಾವು ಕೆಲವೊಂದು ಡೆವಲಪ್ಮೆಂಟ್ ಮಾಡಲಿಕ್ಕಾಗತ್ತೆ. ಹಾಗಾಗಿ ಅವ್ರು ಹೇಳಿದ ಮಾತು ತುಂಬಾ ಕರೆಕ್ಟ್ ಇದೆ, ಮತ್ತು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಮತ್ತೆ ನನಗೆ ಈ ಫೀಲ್ಡಲ್ಲಿ ಆಸಕ್ತಿ ಅವರು ಇದ್ರು, ನನಗೆ ಆಯುರ್ವೇದಿಕ್ದು ಇದು ಮಾಡಿ ಕೋರ್ಸ್ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ನಾನು ಈ ಮೆಡಿಸನ್ ಎಲ್ಲ ಸಿಗ್ತಾ ಇಲ್ಲದ್ರಿಂದ ನನಗೂ ಆಸಕ್ತಿ ಕಡಿಮೆ ಇತ್ತು. ಮತ್ತು ನಮ್ಮ ಹುಡುಗನಿಗೆ ಕೂಡ ನನಗೂ ಈಗ ನಮಗೆ ಮೆಡಿಸಿನ್ ಸಿಗ್ತಾ ಇಲ್ಲ, ಮುಂದೆ ಹೇಗೆ ನಡೆಸ್ಕೊಳ್ಳೋದು, ಬೇರೆ ಏನಾದರೂ ಬಿಸ್ನೆಸ್ ನಮ್ಮ ಹುಡುಗನಿಗೆ ಮಾಡ್ಬೋದು ಏನಂತ ಮಾಡಿದವಾಗ ನಮ್ಮ ಹುಡುಗನಿಗೂ ಕೂಡ ಆಯುರ್ವೇದಿಕ್ ಆಸಕ್ತಿ ಇತ್ತು. ಮತ್ತು ನಾನು ಸ್ವಲ್ಪ ಇದು ಈಗ ಕಷ್ಟದಲ್ಲಿದ್ದವ್ರಿಗೆ ನಾವು ಏನಾದರೂ ಹೆಲ್ಪ್ ಮಾಡಬೇಕು, ಅವನು ಆ ಥರ ಕಲ್ಪನೆ ಇದೆ, ಅವನಿಗೆ ಆಯುರ್ವೇದಿಕ್ ಕೋರ್ಸ್ ಹಾಕಿದ್ದೇನೆ, ಹಾಗೆ ಅವನು ಮುಂದುವರಿಗೆ ಅಂತ ನಂಬಿಕೆ ಇದೆ. ಹಾಗಿದೆ, ತಮ್ಮ ತಂದೆಯವರು ಏನು ಹೇಳಿಕೊಟ್ಟಿರುವಂಥ ವಿದ್ಯೆನ ಲಾಲನೆ ಪಾಲನೆ ಮಾಡಿಕೊಂಡು 4 ಜನಗಳಿಗೆ ಅನುಕೂಲ ಆಗುವ ಹಾಗೆ ತಾವು ನಡ್ಕೊಂಡು ಇದುವರೆಗೂ 100,000 ಜನಗಳಿಗೆ ಔಷಧಿ ಕೊಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಆ ತಂದೆಯವ್ರ ಜೊತೆ ಇರುವಂಥ ಒಡನಾಟ ನೆನಪಿಸ್ಕೊಂಡು ಕಣ್ಣೀರು ಬಂತು. ಸ್ನೇಹಿತರೆ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ಲಕ್ವ ಆಗಲಿ ಸ್ನೇಹಿತರೆ, ನಿಮ್ಮ ತೀವ್ರತೆ ಎಷ್ಟಿದೆ ಹೇಗಿದೆ ಅನ್ನುವಂಥದ್ದನ್ನು ಒಂದು ಸಲ ನೀವು ಡೈರೆಕ್ಟು ಇಲ್ಲಿ ಬಂದು ಇವರಿಗೆ ತೋರಿಸಿ, ನೀವು ನೊಂದು ಬೆಂದು ಅಲ್ಲಿ ಇಲ್ಲಿ ಹೋಗಿ 100,000 ರೂಪಾಯಿ ಖರ್ಚು ಮಾಡ್ಕೊಳ್ಳೋ ಬದಲು ನನ್ನ ಕಡೆಯಿಂದ ಒಂದು ಏನು ರಿಕ್ವೆಸ್ಟು ನಿಮಗೆ ಅಂದರೆ, ಹಣಮಂತ ಬೊಮ್ಮೇಗೌಡ ನಾಟಿ ವೈದ್ಯರ ಹತ್ರ ಬಂದಿರುವಂಥ ಹಲವಾರು ಲಕ್ವಾ ಪೇಷಂಟ್ಗಳು
ಸರಿಯಾಗಿ ಗುಣಮುಖರಾಗಿ ಇಲ್ಲಿಂದ ಹೋಗಿದ್ದಾರೆ, ಆಮೇಲೆ ಇಲ್ಲಿಯ ಟ್ರೀಟ್ಮೆಂಟ್ ಹೇಗೆ, ಇಲ್ಲಿ ಅಡ್ಮಿಟ್ ಅಂದರೆ ಅಡ್ಮಿಟ್ ಇರುವಂಥ ಸ್ಥಳದಲ್ಲೆಲ್ಲ ಯಾವ ರೀತಿ ವಾತಾವರಣ ಇದೆ ಹಾಸ್ಪಿಟ್ಲಲ್ಲಿ, ಮತ್ತು ಲಕ್ವಾಗಿರುವಂಥ ಪೇಷಂಟ್ಗಳಿಗೆ ಯೋಗ ಮಾಡಲಿಕ್ಕೆ ಯಾವ ಥರ ಸಲಕರಣೆಗಳನ್ನು ಇಟ್ಟಿದ್ದಾರೆ, ಹಾಗೆ ಅವರಿಗೆ ಊಟೋಪಚಾರ ಆಗಿರಬಹುದು, ಮತ್ತು ಸ್ಟಾಫ್ಗಳೆಲ್ಲ ಪೇಷಂಟ್ಗಳ ಜೊತೆಗೆ ಹೇಗಿರ್ತಾರೆ ಅನ್ನುವಂಥದ್ರ ವಿಡಿಯೋ ಮುಂದಿನ ಭಾಗದಲ್ಲಿ ಬರ್ತದೆ ಸ್ನೇಹಿತರೆ, ಅದು ಕೂಡ ನೀವು ನೋಡಬಹುದು. ಸರ್, ಕೊನೆಯದಾಗಿ ಲಕ್ವಾ ಪ್ಯಾರಾಲಿಸಿಸ್ಗೆ ಸಂಬಂಧಪಟ್ಟಿರುವಂಥ ಒಂದೆರಡು ಮಾತು ಹೇಳುವುದಾದರೆ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಪಾರ್ಶ್ವವಾಯು ಸಾಮಾನ್ಯ ಇತ್ತೀಚೆಗೆ ಸಾಕಷ್ಟು ಕಂಟ್ರೋಲಲ್ಲಿದೆ, ಆದರೂ ಅಚಾನಕ್ಕೆ ಇದೊಂದು ಆಕ್ಸಿಡೆಂಟ್ ಥರ ಬಂದಿರ್ತದೆ ಲೈಫ್ನಲ್ಲಿ, ಅದನ್ನು ನೀವು ಧೈರ್ಯದಿಂದ ಎದುರಿಸ್ಬೇಕಾಗಿದೆ. ಮತ್ತು ಕೆಲವೊಂದು ಮಾರಣಾಂತಿಕವಾದ ಒಂದು ಸ್ಟ್ರೋಕ್ ಆದವಾಗ ತಲೆಯಲ್ಲಿ ಬ್ರೈನಲ್ಲಿ ಆಪರೇಷನ್ ಮಾಡುವಂಥ ಸಾಧ್ಯತೆ ಬಂದಾಗ ಕೂಡ ಆಪರೇಷನ್ನು ಡಾಕ್ಟರ್ ಸಲಹೆ ಮಾಡಿರ್ತಾರೆ, ಕೆಲವೊಂದು ಅದನ್ನು ಮೀರು ಕೆಲವೊಂದು ನಾಟಿ ಔಷಧ ಬಂದಿರ್ತಾರೆ, ಅದು ತಪ್ಪಾಗಿರ್ತದೆ. ಕೆಲವೊಂದು ಅವರು ಡಾಕ್ಟರ್ಗಳು ಅದನ್ನು ಸರಿಯಾಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಇದು ಈ ಥರನೇ ಟ್ರೀಟ್ಮೆಂಟ್ ಮಾಡಬೇಕಂತ ಅವರು ಸಲಹೆ ನೀಡಿರ್ತಾರೆ. ಕೆಲವೊಂದು ಪೇಷಂಟ್ಗಳನ್ನ ಜನಗಳು ಕೇಳೋದಿಲ್ಲ, ಇಂಥ ನಾಟಿ ಔಷಧಕ್ಕೆ ಅಂಥ ಸ್ಥಿತಿಯಲ್ಲಿದ್ದರೂ ಕೂಡ ಕರ್ಕೊಂಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ನೀವು ಡಾಕ್ಟರ್ ಹಿರಿಯ ಡಾಕ್ಟರನ್ನ ಸಲಹೆ ತಗೊಂಡು ಅವರ ಜೀವಕ್ಕೆ ಅಪಾಯ ಇದ್ದಂತ ಸ್ವಲ್ಪ ಇಟ್ಕೋಬೇಕು. ಜೀವಕ್ಕೆ ಅಪಾಯ ಇಲ್ಲದವಾಗ ನೀವು ಯಾವುದೇ ಪ್ರಯತ್ನವನ್ನು ಮಾಡ್ಬೋದು. ಜೀವದ ಅಪಾಯದ ಸ್ಥಿತಿಯಲ್ಲಿ ಇದ್ಕೊಂಡು ಅಡ್ಡಾಡೋದು ಒಳ್ಳೆಯದಿಲ್ಲ. ಜೀವಕ್ಕೆ ಅಪಾಯ ಇಲ್ಲ, ಆ ಸ್ಥಿತಿಯಲ್ಲಿ ನಾವು ಎಲ್ಲಾದರೂ ಪ್ರಯತ್ನ ಮಾಡ್ಬೋದು, ಸ್ವಲ್ಪ ಅವಕಾಶ ವಿಚಾರ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈ ಜೀವಕ್ಕೆ ಅಪಾಯದ ಸ್ಥಿತಿಯಲ್ಲಿ ಎಲ್ಲಾದರೂ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗುವಾಗ ರೋಡಲ್ಲಿ ಎಲ್ಲ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಡಾಕ್ಟರ್ ಸಲಹೆ ಕೂಡ ಸಾಕಷ್ಟು ಗಮನಿಸಲ್ಲಿ ನೀವು ಇಟ್ಕೊಳ್ಳೇಬೇಕು. ಮತ್ತು ಮರಣಾಂತಿಕವಾದ ಕಾಯಿಲೆ ಇದ್ದರೂ ಕೂಡ ನಾವು ಅದನ್ನು ಮರಣಾಂತಿಕವಾದ ಸಂದರ್ಭ ಬಿಟ್ಟು ಕೈಕಾಲಿನ ಮೂಮೆಂಟ್ ನಿಂತಿರ್ತದೆ, ಅದನ್ನು ನಾವು ಸರಿ ಮಾಡಲಿಕ್ಕೆ ನಮಗೇನು ತೊಂದರೆ ಆಗೋದಿಲ್ಲ. ಆ ಸ್ಥಿತಿಯಲ್ಲಿ ನೀವು ಬಂದರೆ ಯಾವುದೇ ಕಾರಣಕ್ಕೆ ನಾವು ಸರಿ ಮಾಡ್ತೇವೆ. ಮತ್ತು ನೀವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೂಡ ನಾವು ಸರಿ ಮಾಡ್ತೇವೆ. ಮತ್ತು ನೀವು ಕೂಡ ವ್ಯಾಯಾಮ ಮಾಡಿಕೊಂಡು ಮನೆಯಲ್ಲಿ ನಮ್ಮದು ಔಷಧ ಉಪಚಾರ ಮಾಡಿಕೊಂಡು ಸರಿ ಮಾಡ್ಕೋಬೋದು. ಸ್ನೇಹಿತರೆ, ಈ ನಾಟಿ ವೈದ್ಯರ ಒಂದು ವಿಶೇಷತೆ ಏನು ಅಂದರೆ ಸೆಲೆಬ್ರಿಟಿಗಳಿಗೂ ಒಂದು ರೇಟು, ಬಡವರಿಗೂ ಒಂದು ರೇಟು, ಮೇಲ್ ದರ್ಜೆಯವರಿಗೂ ಒಂದು ರೇಟು, ಕೆಳ ದರ್ಜೆಯವರಿಗೂ ಒಂದು ರೇಟು ಹಾಗೇನಿಲ್ಲ ಸ್ನೇಹಿತರೆ, ಎಲ್ಲರಿಗೂ ಒಂದೇ ರೇಟು, ಅದು ಕಡಿಮೆ ಬೆಲೆಯಲ್ಲಿ ಎಲ್ರಿಗೂ ಸಿಗ್ತದೆ ಸ್ನೇಹಿತರೆ. ಆಮೇಲೆ ನನಗೆ ಲಕ್ವಾ ಆಗಿದೆ, ನನಗೆ ಸ್ಟ್ರೋಕ್ ಆಗಿದೆ ಅಂದ್ಕೊಂಡು ಮಾನಸಿಕವಾಗಿ ಕುಗ್ಗು ಹೋಗಬೇಡಿ ಸ್ನೇಹಿತರೆ, ಅದು ಕಡಿಮೆ ಆಗುವಂಥ ಸಮಸ್ಯೆನೇ, ಕಡಿಮೆ ಆಗ್ತದೆ. ಒಂದು ಸಲ ಹಣಮಂತ ಬೊಮ್ಮೇಗೌಡ ನಾಟಿ ವೈದ್ಯರ ಹತ್ರ ಬಂದು ನಿಮ್ಮ ಲಕ್ವಾ ತೀವ್ರತೆ ತೋರಿಸ್ಕೊಂಡು ಆಮೇಲೆ ಅವರು ಹೇಳಿರುವಂಥ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು, ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ಯೋಗಗಳನ್ನು ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಕೆಲವೊಂದಿಷ್ಟು ಮಷಿನ್ಗಳಿದ್ದಾವೆ, ಲಕ್ವಾ ಆಗಿರುವಂಥ ಪೇಷಂಟ್ಗಳಿಗೆ ಕೆಲವೊಂದಿಷ್ಟು ಎಕ್ಸರ್ಸೈಸ್ಗಳನ್ನು ಮಾಡ್ತಾರೆ. ಆ ಎಕ್ಸರ್ಸೈಸ್ಗಳನ್ನು ಮಾಡ್ತಾ ಹೋದಂಗೆ ಎಲ್ಲಿ ಯಾವ ನರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿರಲ್ವೋ ಆ ನರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಿಮ್ಮ ದೇಹ ಮೊದಲು ಹೇಗಿತ್ತು ಹಾಗೆ ಮಾಡುವಲ್ಲಿ ತುಂಬ ಸಹಾಯ ಮಾಡ್ತಾರೆ ಸ್ನೇಹಿತರೆ. ಕೆಲವೊಂದಿಷ್ಟು ಅದಕ್ಕೆ ಪೂರಕವಾದಂಥ ಮನೆಮದ್ದುಗಳು, ಆಮೇಲೆ ಕೆಲವೊಂದಿಷ್ಟು ಅದಕ್ಕೆ ಪೂರಕವಾದಂತಹ ಟಿಪ್ಸ್ಗಳನ್ನು ಹೇಳ್ತಾರೆ. ಅವುಗಳನ್ನೆಲ್ಲವೂ ಫಾಲೋ ಮಾಡೋದ್ರಿಂದ ನಿಮಗೆ ಕನಿಷ್ಠ ಪಕ್ಷ 80-90% ಆದರೂ ನಿಮಗೆ ಅದರಲ್ಲಿ ಗುಣಮುಖ ಕಾಣ್ತೀರಿ ಅಂತ ಹೇಳ್ತೀನಿ. ಸರ್, ಲಕ್ವಾ ಆಗಿರುವಂಥ ಪೇಷಂಟ್ಗಳಿಗೆ ಪಥ್ಯ ಅಪಥ್ಯಗಳ ಏನೇನು ಹೇಳ್ತೀರಿ ಸರ್? ನೀವು ಪಥ್ಯ ನಮ್ಮದು ಮೊದಲೇ ಕೆಲವೊಂದು ಪಥ್ಯ ಜಾಸ್ತಿ ಇತ್ತು, ಈಗ ನಾವು ಯಾವ ಆಹಾರ ತೊಂದರೆ ಕೊಡ್ತಿದೆ ಅದನ್ನೆಲ್ಲ ತುಂಬ ಚೆಕ್ ಮಾಡಿಕೊಂಡು, ಈಗ ನಮ್ಮ ತಂದೆ ಪೀರಿಯಡಲ್ಲಿ ನಮ್ಮ ಅಜ್ಜಿಯವ್ರ ಪೀರಿಯಡಲ್ಲಿ ಸ್ವಲ್ಪ ಜಾಸ್ತಿ ಪಥ್ಯ ಇತ್ತು. ಈಗ ಬಟಾಟೆ, ಬದನೆಕಾಯಿ ಇಂಥವೆಲ್ಲ ನಾವು ತಿನ್ನಬಾರ್ದು ಅಂತ ಹೇಳ್ತಾ ಇದ್ವಿ ನಮ್ಮ ತಂದೆ ಪೀರಿಯಡಲ್ಲಿ. ಈಗ ನಾವು ಅದನ್ನು ತೆಗೆದಿದ್ದೇವೆ, ಅಂದರೆ ಅದನ್ನು ಬಟಾಟೆ ಬದನೆಕಾಯಿಯನ್ನು ನಾವು ಜಾಸ್ತಿ ಕೊಟ್ಟು ಪ್ರಯೋಗ ಮಾಡಿ ನೋಡಿದವಾಗ ಅದರಿಂದ ಏನು ತೊಂದರೆ ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಹಾಗಾಗಿ ನಾವು ಅದನ್ನು ಬಿಟ್ಟಿದ್ದೇವೆ. ಈಗ ತಂಬಾಕು ಬೀಡಿ ಇಂಥವನ್ನು ಅದರಿಂದ ತೊಂದರೆ ಆಗೇ ಆಗ್ತದೆ, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೇವೆ.
ಈಗ ಯಾವುದು ಅವಶ್ಯಕತೆ ಇದೆ ಅಷ್ಟೇ ಮಾಡಿಬಿಟ್ರೆ ಸರಿ ಆಗ್ತದೆ ಅಂತ ನಾವು ನಮಗೆ ಹೆಚ್ಚಿ ಫುಡ್ ಕೂಡ ಚೆನ್ನಾಗಿ ತಗೊಳ್ಳೇಬೇಕಾಗುತ್ತೆ. ಅವರು ಒಂದು ಸೈಡಿದ್ದು ಬಲ ಕಡಿಮೆ ಆದವಾಗ ಅಷ್ಟೆಲ್ಲ ಏನು ಪತ್ತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅವರೇನು ಊಟ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಮಾಡ್ಬೋದು. ಯಾಕಂದರೆ ಲಕ್ವ ಬರುವಂಥದ್ದೇ ಆ್ಯಕ್ಚುಲಿ ಟೆನ್ಷನ್ ಆಗಿರ್ಬೋದು, ಆಮೇಲೆ ತಂಪು ಪದಾರ್ಥ ತಂಪು ಪಾನೀಯಗಳ ಸೇವನೆಯಿಂದ ಆಗಿರ್ಬೋದು, ಅಥವಾ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಒಂದು ವೇಳೆ ಆಗಲಿಲ್ಲ ಅಂದರೂ ಲಕ್ವ ಆಗುವಂಥದ್ದು, ಆಮೇಲೆ ಬಿ ಪಿ ಇದ್ದರೆ ಆಗುವಂಥದ್ದು ಹೀಗೆಲ್ಲ ಇರ್ತದೆ. ಹಾಗಾಗಿ ತಂಪು ಪಾನೀಯಗಳನ್ನು ಅಥವಾ ತಂಪು ದೀನಸುಗಳಿಂದ ದೂರ ಸರಿಯುವಂಥದ್ದು ಏನಾದರೂ ಇದೆಯಾ ಅಂತ. ಈಗ ಇತ್ತೀಚೆಗಾಗಿ ಕೆಲವೇ ಪೇಷಂಟ್ಗಳು ಈ ತಂಪು ಪಾನೀಯಗಳಿಂದ ಸ್ವಲ್ಪ ತಂಪಿಂದ ತುಂಬಾ ತೊಂದರೆ ಆಗೋದು ಗಮನಕ್ಕೆ ಬಂದಿದೆ. ಅದಕ್ಕೆ ನಾವು ಅದನ್ನ ಅವಾಯ್ಡ್ ಮಾಡಿಲ್ಲ, ಅದನ್ನ ತಗೊಳ್ಳೋದೇ ತಗೊಳ್ಬಾರ್ದಂತೇನು ಹೇಳಿಲ್ಲ, ಅದನ್ನ ಸಾಕಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ರು. ಅದನ್ನ ಪತ್ತೆಯಲ್ಲಿ ಅದನ್ನು ಸೇರಿಸ್ಕೊಂಡಿಲ್ಲ. ಸೇರಿಸ್ಕೊಂಡಿಲ್ಲ. ಸರಿ, ಇನ್ನೊಂದು ಸರ್, ನೀವು ನೋಡುವಂತ ದಿನ ಅಥವಾ ವಾರ ಇದೇ ದಿವಸ ನೋಡ್ತೀವಿ ಇದೇ ಟೈಮಲ್ಲಿ ನೋಡ್ತೀವಿ ಅನ್ನುವಂಥದ್ದು ಏನಾದರೂ ಇದೆಯಾ? ನಾವು ಸಾಮಾನ್ಯ ವರ್ಷದ ಎಲ್ಲ ದಿನಗಳನ್ನು ನೋಡ್ತೇವೆ, ಯಾವುದೇ ದಿನ ರಜೆ ಅಂತ ಇರುವುದಿಲ್ಲ. ನಮಗೆ ನಮ್ದೇ ಇದೆ, ಹೀಗೆ ನಮ್ದು ಲೈಫ್ ಸ್ಟೈಲೇ ಹೀಗೆ ಸೆಟ್ ಮಾಡ್ಕೊಂಡಿದ್ದೇವೆ, ಹಾಗಾಗಿದೆ. ಪೇಷಂಟ್ಗಳು ಆದಷ್ಟು ಅವರು ಗಮನಿಸ್ಕೊಂಡು ವರ್ಷದ ದಿನದ 24 ಗಂಟೆನೂ 24 ಗಂಟೆ ಅಂತ ಹೇಳಿದ್ರೆ ನಾವು ಬದುಕಬೇಕಲ್ಲ. ನಾವು ಅವರು ಸ್ವಲ್ಪ ಪೇಷಂಟ್ ಕೂಡ ಅರ್ಥ ಮಾಡಿಕೊಂಡು ಬೆಳಗಿಂದ ಸಂಜೆ ತನಕ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ರಾತ್ರಿ ಎಲ್ಲ ಬಂದ್ರೆ ನಮಗೂ ನಿದ್ದೆ ಔಷಧ ತಯಾರು ಮಾಡೋದು ಎಲ್ಲರಿಗೂ ಇರ್ತದಲ್ಲ. ಆವಾಗ ಅವರು ನಮ್ದು ಅಂಥದ್ದೇನು ರಾತ್ರಿನೇ ತಕ್ಷಣನೇ ರಾತ್ರಿ ಬಂದ್ಕೊಂಡೇ ಟ್ರೀಟ್ಮೆಂಟ್ ಮಾಡ್ಬೇಕಂತ ಏನು ಅವಶ್ಯಕತೆ ಇರುವುದಿಲ್ಲ. ಇದು ಸ್ಲೋ ನಿಧಾನ ಬಂದಂತ ನಿಧಾನ ಆರಾಮಾಗುವಂತದ್ದೆ ರೋಗ ಇದ್ರಿಂದ ಅವ್ರು ನಿಧಾನ ಬರ್ಬೋದು. ಅಷ್ಟು ಅವಸರದಿಂದ ರಾತ್ರಿ ಎತ್ಕೊಂಡ್ ಬರ್ಬೇಕಂತ ಅವಶ್ಯಕತೆ ಬಂದಿರುವುದಿಲ್ಲ. ಸ್ಟ್ರೋಕ್ ಆದ ನಂತರ ಬಿ ಪಿ ಎಲ್ಲರಿಗೂ ಗಾಬರಿ ಇದ್ದೇ ಇರ್ತದೆ. ಬಿ ಪಿ ಶುಗರ್ ಹೆಚ್ಚಾದಾಗ ಸ್ಥಳೀಯ ಹಾಸ್ಪಿಟಲಲ್ಲಿ ನಾವು ಚೆಕ್ ಮಾಡಿಕೊಂಡು ಅವರ ಎಷ್ಟು ದೂರ ಪ್ರಯಾಣ ಮಾಡ್ಬೋದು. ಈಗ ಬೆಂಗಳೂರಿಂದ ಬರ್ತಾರೆ, ನಮ್ಮಲ್ಲಿ ಮುಂಬೈಯಿಂದ ಬರ್ತಾರೆ, ಹೈದರಾಬಾದಿಂದ ಬರ್ತಾರೆ, ಚೆನ್ನೈದಿಂದ ಬರ್ತಾರೆ. ಅವರು ಎಷ್ಟು ಪ್ರಯಾಣ ದೂರ ಇದೆ, ನಾವು ಯಾವ ಎಷ್ಟೊತ್ತಿಗೆ ಹೋಗಬೇಕು ಅಂತ ಸ್ವಲ್ಪ ವಿಚಾರ ಮಾಡಿಕೊಂಡು ಬರೋದು ಒಳ್ಳೆಯದು. ಸರ್, ಯಾಕಂದರೆ ಕೆಲವೊಂದಿಷ್ಟು ಜನ ಪೇಷಂಟ್ಗಳಿಗೆ ಗೊತ್ತಿರಲ್ಲ, ಗಾಬರಿಯಲ್ಲಿ ಅವ್ರು ಏನು ಮಾಡ್ತಾರೆ, ಈಗಾಗೈತಲ್ಲ ಅಂದ್ಕೊಂಡು ರಾತ್ರೋ ರಾತ್ರಿ ತರುವಂಥದ್ದು. ಕರೆಕ್ಟ್. 12 ಆಗಿರ್ಬೋದು, 1 ಆಗಿರ್ಬೋದು, ಅದು ಕೂಡ ನೀವು ಹೇಳಿದಾಗೆ ಆ ಟೈಮಲ್ಲಿ ಬಂದಾಗ ನೀವು ಅಲ್ಲ. ಈಗ ಅದಕ್ಕೆ ಈಗ ಏನಾಗಿದೆ, ಈಗ ನೀವು ಒಂದು ಇಂಜೆಕ್ಷನ್ಗಳೆಲ್ಲ ಈಗ ಸ್ಟ್ರೋಕ್ ಬಂದಿದೆ, 1 ಒಳಗೇನೆ ಹೋದಾವಾಗ ಆ ಇಂಜೆಕ್ಷನ್ಲ್ಲಿ ಸರಿ ಮಾಡ್ತೇವೆ ಅಂತ ಅಡ್ವರ್ಟೈಸ್ ಕೂಡ ಬರ್ತಾ ಇದೆ. ಹಾಗೆ ತಕ್ಷಣ ಬಂದವರಿಗೆ ಸರಿ ಆಗ್ತಾ ಇದೆ. ಕೆಲವು ಅಂದ್ರೆ ಎಲ್ಲರಿಗೂ ಸರಿ ಆಗುದಿಲ್ಲ, ಸಾಮಾನ್ಯ ಮಟ್ಟಿಗೆ ಸ್ಟ್ರೋಕ್ ಇದ್ದಾಗ ಸರಿ ಆಗ್ತದೆ. ಅವಾಗ ಅವರು ಅವಸರ ಬಿದ್ದು ಎಷ್ಟೊತ್ತಿಗೆ ಅದು ಹೋಗುದು ಸಹಜ. ಆದ್ರೆ ನಾವು ಆತರ ಇಂಜೆಕ್ಷನ್ ಏನು ಕೊಡೋದಿಲ್ಲ, ನಮ್ದು ನಾಟಿ ಔಷಧ, ನಮ್ದು ನಿಧಾನ ಕೆಲಸ ಆಗ್ತದೆ, ಅದಕ್ಕೆ ಅವಸರ ಪಡ್ಬೇಕಂತಿಲ್ಲ. ಆ ತರ ನೈಟ್ ಬಂದಾಗ ನೀವು ನಾವು ಪೇಷಂಟ್ಗಳಿಗೆ ತುಂಬಾ ನೋಡಿ ಮಾಡಿ ನೋಡ್ತೇವೆ, ಹಾಗೇನಿಲ್ಲ. ಆದ್ರೂ ಕೂಡ ಅವರು ಸ್ವಲ್ಪ ವಿಚಾರ ಮಾಡ್ಕೋಬೇಕು. ನಾವು ಬೆಳಿಗ್ಗೆ 6 ನಾವು ಆಕ್ಟಿವ್ ಆಗಿ ಮಾಡ್ತೇವೆ, ಪೇಷಂಟ್ ನೋಡ್ತಾ ಇರ್ಬೇಕು, ನಾವೇ ಸ್ವಂತ ಔಷಧ ತಯಾರು ಮಾಡ್ಬೇಕು, ಪೇಷಂಟ್ ಎಲ್ಲ ಅಡ್ಮಿಟ್ ಇದ್ದವರು ಕೂಡ ನೋಡ್ಬೇಕು, ಅವ್ರದ್ದಾದ ತೊಂದರೆಗಳನ್ನು ನಾವು ನೋಡ್ಬೇಕು. ಎಲ್ಲದರಲ್ಲೂ ನಾವು ಒಬ್ಬರಿಂದ ನಾವು ನೋಡ್ತಾ ಇದ್ದವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಈಗ ನಮ್ಮಲ್ಲಿ ಹೆಲ್ಪಿಗೆ ಅಂತ ಹೇಳಿದ್ರೆ ನಮ್ದು ಒಂದು ಚಿಕ್ಕ ಒಂದು ಕ್ಲಿನಿಕ್ ಇರ್ತದೆ, ನಾವು ಒಬ್ಬರು ಮೇಂಟೈನ್ ಮಾಡುವಂಥದ್ದು ಒಂದು ಏನತ್ತಿದೆ. ಮತ್ತೆ ಜಾಸ್ತಿ ನಾವು ಇಟ್ಕೊಳ್ಳಿಕ್ಕೂ ನಮ್ಮ ಹತ್ರ ಔಷಧಗಳ ರೆಡಿ ಇರುವುದಿಲ್ಲ, ನಾಟಿ ಔಷಧ ಸಿಗ್ತಾ ಇರುವುದಿಲ್ಲ. ನಾವು ಜಾಸ್ತಿ ವಿಸ್ತರಣೆ ಮಾಡಲಿಕ್ಕೆ ನಿಮ್ಮೂರಲ್ಲಿ ನೀವು ಕೇಳ್ಬೋದು, ನಮ್ಮಲ್ಲಿ ಇಂದಿಷ್ಟು ಕೊಡಿ, ಬೆಂಗಳೂರಲ್ಲಿ ಸ್ವಲ್ಪ ಕೊಡಿ ಅಂತ ಹೇಳ್ತಾರೆ. ನಮ್ಮ ಹತ್ರ ಅಷ್ಟು ಸಪ್ಲೈ ಮಾಡಲಿಕ್ಕೆ ರೆಡಿನೇ ಆಗಲ್ಲ, ಅದು ಮಾಡ್ಲಿಕ್ಕೆ ಆಗಲ್ಲ. ನಾವೆಷ್ಟು ವ್ಯಾಪ್ತಿಯಲ್ಲಿ ಮಾಡ್ತೇವೆ ಅಷ್ಟೇ ಮಾಡ್ತೇವೆ. ಸರ್, ನಿಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಸ್ಟಾಫ್ಗಳು ಕೆಲಸ ಮಾಡ್ತಾರೆ? ಈಗ ನಮ್ಮಲ್ಲಿ ಹಾಸ್ಪಿಟಲಲ್ಲಿ ನಮ್ಮದೇ ಆದ ಸ್ಟಾಫ್ ಸಾಮಾನ್ಯ ಒಂದು 10 ಇದ್ದಾರೆ. ಅದರಲ್ಲಿ ಈ ಕೆಲವರಿಗೆ ಏನಾಗಿದೆ, ಈಗಿನ ಈ ಕಾಲಕ್ಕೆ ತಕ್ಕಂತೆ ನಮ್ಮ ಸ್ಟಾಫ್ ಒಂದು 10 ಇದ್ದಾರೆ. ಕೆಲವರಿಗೆ ಏನಾಗಿದೆ, ಅವರು ಮನೆಯವರು ಒಬ್ಬರು ಬಿಟ್ಟು ಹೋದವಾಗ ಅವ್ರಿಗೆ ಯಾರಾದ್ರೂ ಹಿಡಿಲಿಕ್ಕೆ ಸಪೋರ್ಟಿಗೆ ಮತ್ತೊಬ್ರು ಬೇಕಾಗುತ್ತೆ. ಒಂದ್ ಮನೆಯಲ್ಲಿ ಒಂದು 3-4 ಕೆಲಸ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ, ಆವಾಗ ಇಲ್ಲಿ ಯಾರಾದ್ರೂ ಹೆಲ್ಪಿಂಗ್ ಹೋಮ್ ನರ್ಸ್ಗಳು ಸ್ವಲ್ಪ ಸಹಾಯಕ್ಕೆ ಇರ್ತಾರೆ ಅಂತವ್ರೊಂದು 4-5 ಇದ್ದಾರೆ. 4-5 ಜನ, ಹೌದು, ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ, ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಅವರನ್ನೇ ಬಳಕೆ ಮಾಡ್ಕೋಬೇಕಂತ ಇಲ್ಲ, ಮನೆಯವರು ಕೆಲಸ ಮಾಡ್ಕೋಬಹುದು,
ಮನೆಯವರು ಕೆಲಸ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅವರನ್ನು ಬಳಕೆ ಮಾಡ್ಕೋತಾರೆ. ಸ್ನೇಹಿತರೆ, ಪಾರ್ಸಿ ಲಕ್ವ ಸ್ಟ್ರೋಕ್ ಒಂದು ವೇಳೆ ಆದರೆ ಧೈರ್ಯ ತಂದುಕೊಂಡು ಈ ನಾಟಿ ವೈದ್ಯರ ಹತ್ರ ಬಂದರೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸರ್ಸೈಸ್ಗಳಾಗಿರ್ಬೋದು, ಮನೆ ಮದ್ದುಗಳಾಗಿರ್ಬೋದು, ಸ್ಟ್ರೋಕು ಕಡಿಮೆ ಆಗುವಂಥ, ಸ್ಟ್ರೋಕು ಸಂಪೂರ್ಣವಾಗಿ ವಾಸಿಯಾಗುವಂಥ ಸಮಸ್ಯೆನೇ ಸ್ನೇಹಿತರೆ. ಇಲ್ಲಪ್ಪ ಇದು ಸ್ಟ್ರೋಕ್ ಒಂದು ವೇಳೆ ಸ್ಟ್ರೋಕ್ ಆಗಿದೆ, ಇದು ಕಮ್ಮಿ ಆಗಲ್ಲ, ಇದು ವಾಸಿ ಆಗದಿರುವಂಥದ್ದೇ ಅನ್ನುವಂಥದ್ದು ಏನಿಲ್ಲ ಸ್ನೇಹಿತರೆ. ಕಡಿಮೆ ಖರ್ಚಲ್ಲಿ ಕಡಿಮೆ ಮಾಡಲಿಕ್ಕೆ ನಮ್ಮ ಹನುಮಂತ ಬೊಮ್ಮೇಗೌಡ ನಾಟಿ ವೈದ್ಯರಿದ್ದಾರೆ, ಇವರನ್ನು ನಂಬಿಕೊಂಡು ನೀವು ಬರಬಹುದು ಸ್ನೇಹಿತರೆ. ಸ್ನೇಹಿತರೆ, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಕಡಿಮೆ ಖರ್ಚಲ್ಲಿ ಆಯುರ್ವೇದದ ಜ್ಞಾನ, ಆಯುರ್ವೇದದ ಬಗ್ಗೆ ಟಿಪ್ಸ್ಗಳನ್ನು, ಲಕ್ವಾಗಿರುವಂಥ ಸಮಸ್ಯೆಗೆ ಔಷಧಿ ಕೊಡ್ತಾ ಲಕ್ಷಾಂತರ ಜನರ ಮುಖದಲ್ಲಿ ನಗು ತರಿಸಿರುವಂಥ ನಾಟಿ ವೈದ್ಯರು ಸ್ನೇಹಿತರೆ, ಇಂಥ ನಾಟಿ ವೈದ್ಯರು ನಿಮ್ಮ ಊರಲ್ಲಿ ನಿಮ್ಮ ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲಿ ಇದ್ದರೆ ಒಂದು ವೇಳೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುಂದಿನ ದಿನಗಳಲ್ಲಿ ಅವರ ವಿಡಿಯೋ ಮಾಡಿ ನಿಮಗೆ ಅನುಕೂಲ ಆಗುವ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ ಸ್ನೇಹಿತರೆ. ಸರ್, ತುಂಬ ಧನ್ಯವಾದಗಳು. ನೀವು ಮಾಡುವಂಥ ಕೆಲಸ ಕಾರ್ಯ ಹೀಗೆ ಮುಂದುವರಿಯಲಿ, ಇನ್ನೂ 4 ಜನಗಳಿಗೆ ನಿಮ್ಮ ಸೇವೆ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು ಸರ್.